ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಸಾವಿತ್ರಮ್ಮ ಅಂತ. ಒಬ್ಬಳೇ ಮಲಗಿದ್ಯಾ? ನಿಮ್ಮ ಕಡೆಯವರು ಅಂತ ಯಾರು ಇಲ್ವಾ? ಅವನೇ ನನ್ನ ಮೊಮ್ಮಗ. ಅವನೇ ಹಣ್ಣು ಬ್ರೆಡ್ ತರಕ್ಕೆ ಹೊರಗಡೆ ಹೋಗವನೇ. ಸರಿ ಸರಿ ಮಲ್ಲಿಕೋ. ತಾನೆ ಮತ್ತ್ಯಾಕ್ ನುಲ್ಕಾಡ್ತಾ ಇದ್ದೀಯಾ? ನೀನೇನು ಭಯ ಬೀಳ ಅಗತ್ಯ ಇಲ್ಲ. ನೀನಿರೋದು ಈ ದುರ್ಗಿ ದುರ್ಗಿ ಜೊತೆ. ಆಯ್ತು ಕಣವ್ವ, ಆದ್ರೆ ದುರ್ಗಿ ಇವತ್ತೇನೋ ತಪ್ಪಿಸ್ಕೊಂಡ್ ಬಿಟ್ವಿ. ಅದ್ರ ಮುಂದಕ್ಕೆ ಮುಂದಕ್ಕೂ ಅಷ್ಟಯ್ಯ, ಹಿಂದಕ್ಕೂ ಅಷ್ಟಯ್ಯ. ನಿನ್ಗೆ ಯಾವ ತೊಂದ್ರೆನೂ ಆಗಕ್ಕಿಲ್ಲ, ಗೊತ್ತಾಯ್ತಾ? ಬೆಚ್ಚಗ್ ಮನಿಕ, ಮೊದ್ಲೇ ಮಳೆಗಾಳಿ ಎಲ್ಲರೂ ಉದುರ್ಗಿದ್ರು ಹೋಗ್ಬಿಟ್ಟಿಯ ಮನಿಕ. ಏನೇ ಮಂದ, ಏನು ಮುಖ್ಯವಾದ ವಿಷಯ ಮಾತಾಡಬೇಕು ಅಂದಿಯಲ್ಲ, ಏನದು? ನಮ್ಮ ರಾಹುಲ್ ಮದುವೆ ವಿಷಯ. ಅದನ್ನಾಗ್ಲೇ ನಾಡಿಗ್ರಿಗೆ ಹೇಳಾಗಿದೆಯಲ್ಲ. ಅವ್ರು ತೋರಿಸಿರೋ ಹುಡುಗಿ ಎಂತದ್ದು ಅಂತ ಗೊತ್ತಾಯ್ತಲ್ವಾ? ಆದ್ರೆ ಈ ಹುಡುಗಿ ನನ್ನ ಪರಿಚಯದ್ದು, ತುಂಬಾ ಒಳ್ಳೆಯವಳು. ನಮ್ಮ ರಾಹುಲ್ಗೆ ಹೇಳಿ ಮಾಡ್ಸಾಗಿರ್ತಾಳೆ. ನಿನ್ನ ಪರಿಚಯದವಳ? ಯಾರೇ ಅದು? ಅದೇಮ್ಮ, ಬೊಮ್ಮನಹಳ್ಳಿಯಲ್ಲಿ ಸುರೇಂದ್ರ ಸಂಪೂರ್ಣ ಇಲ್ವಾ, ಅವ್ರ ಮನೆ ಕೆಳಗಡೆನೆ ಇರೋದು. ಒಳ್ಳೆ ಫ್ಯಾಮಿಲಿ, ಒಬ್ಳೆ ಮಗಳು. ನೀನು ಹೂ ಅಂದ್ರೆ ಅವ್ರ ಜೊತೆ ಮಾತಾಡೋಣ ಅನ್ಕೊಂಡೆ. ನನ್ನ ತಮ್ಮನ ಮದುವೆ ವಿಷಯನ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ನೀವೇನ್ರಿ ಕತೆ ಕೇಳೋರ್ ತರ ಮುಖ ಉದುಸ್ಕೊಂಡು ಕೂತ್ಕೊಂಡಿದ್ದೀರಾ? ಏನಾರು ಮಾತಾಡಿ. ಮಂದ, ಪಾರ್ಥನಿಗೂ ರಾಹುಲ್ ಮದುವೆ ಬಗ್ಗೆ ಕಾಳಜಿ ಇದೆಯಮ್ಮ, ಜೊತೆಗೆ ಅವನಿಗೂ ಒಬ್ಬ ತಂಗಿ ಇದ್ದಾಳಲ್ವಾ, ಒಡ ಹುಟ್ಟಿದವಳು. ಅವಳು ಮದುವೆ ಮಾಡೋದು ಅವನಿಗೆ ಮುಖ್ಯ ಅಲ್ವೇನಮ್ಮ? ಅದು ನಿಜಾನೇ. ತಂಗಿ ಆದವಳಿಗೆ ಒಂದು ಮದುವೆ ಮಾಡಿ ಒಳ್ಳೆ ನೆಲೆ ಸೇರಿಸೋದು ಅಣ್ಣನ ಜವಾಬ್ದಾರಿ ತಾನೆ. ಯಶೋದ, ಒಂದು ಗಾದೆ ಮಾತಿದೆ, ಗೃಹಿಣಿ ಗೃಹ ಮುಚ್ಚತೆ ಅಂತ. ಅಂದರೆ ಗೃಹಿಣಿಯಾದವಳು ಮನೆ ಬೆಳಗಬೇಕು ಅಂತ. ಆದರೆ ಪಾರ್ಥನ ವಿಷಯದಲ್ಲಿ ಗೃಹಿಣಿ ಗೃಹವನ್ನೇ ಮುಚ್ಚುತ್ತೆ. ಪರಿಸ್ಥಿತಿ ಹೀಗಿರೋವಾಗ ಪಾರ್ಥ ಈ ರೀತಿ ಇರೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ಅಪ್ಪ, ಚುಚ್ಚು ಮಾತಾಡಿ ನನ್ನ ಮನಸ್ಸನ್ನ ನೋಯಿಸ್ಬೇಕು ಅನ್ನೋದೇ ನಿಮ್ಮ ಮಾತಿನ ಉದ್ದೇಶ ಅಲ್ವಾ? ಅಂತ ದೊಡ್ಡ ಉದ್ದೇಶ ನನಗೇನಿಲ್ಲಮ್ಮ. ಪಾರ್ಥ, ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ನಿನ್ನ ತಂಗಿಗೆ ಒಂದು ಗಂಡು ಹುಡುಕೋ ಜವಾಬ್ದಾರಿ ನಂದು. ರಾಹುಲ್ ಮದುವೆ ದಿನನೇ ಅಪರ್ಣಾ ಮದುವೆಯನ್ನು ಅದೇ ಮುಹೂರ್ತದಲ್ಲಿ ಅದೇ ಚಿತ್ರದಲ್ಲಿ ಮುಗಿಸ್ಬಿಡೋಣ. ಏನು ಯಾಕಪ್ಪ ಪಾರ್ಥ ಇನ್ನೂ ಟೆನ್ಷನ್ನು? ರಿಲ್ಯಾಕ್ಸ್ ಆಗು. ಎಲ್ಲರೂ ರಿಲ್ಯಾಕ್ಸ್ ಆಗ್ತಾರೆ. ಸೀಮೆ ಗೆಲ್ದಿರೋ ಅಣ್ಣ ತಂಗಿ ಸೆಂಟಿಮೆಂಟು. ಸರಿ ಮಾವ, ನಾನು ನಿನ್ನ ಬರ್ತೀನಿ, ಆಫೀಸಿಗೆ ಟೈಮ್ ಆಯಿತು, ಬರ್ತೀನಿ. ಮತ್ತೆ ರೀ, ನಾನು ಇನ್ನೂ ಒಂದು ಸ್ವಲ್ಪ ಹೊತ್ತಿಲ್ಲೇ ಇದ್ದು ಆಮೇಲೆ ಮನೆಗೆ ಹೋಗ್ತೀನಿ. ಆಯಿತು, ಹಾಗೆ ಮಾಡ, ಬರ್ತೀನಿ ಬರ್ತೀನಿ ಮನಸ್ಸಿ.
ಏನ್ ಮಂದ ನೀನ್ ಹೊಡೆದ ಬಾಲು ನಿನಗೆ ವಾಪಸ್ ಬಂದ ಬಿಡಿತೋ ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪನ ಉದಾರತೆ ನನಗೆ ಯಾಕೆ ಬೇಕು ಊರು ಉಸಾಬ್ರಿ ಅಂತ ಅವರ ಕೈ ಸುಮ್ಮನೆ ಇರೋದಕ್ಕಾಗಲ್ಲ ಈಗ ಒಂದೇ ಮುಹೂರ್ತದಲ್ಲಿ ರಾಹುಲ್ ಮದ್ವೆನೋ ಆ ಬಿಣ್ಣಾನ್ಗಿತ್ತಿ ಮದ್ವೆನೋ ನಡೆದ್ರೆ ಹಸೆ ಮನೆ ಮೇಲೆ ನೀನೇ ಕೂತ್ಕೋಬೇಕಾಗತ್ತೆ ತಾಯಿ ಸ್ಥಾನದಲ್ಲಿ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಹಾಗೇನಾದರೂ ಆದ್ರೆ ಗಂಡು ಹೆಣ್ಣು ಬೆಂಕಿ ಸುತ್ತುವಾಗ ಅವಳನ್ನ ಆ ಬೆಂಕಿಯಲ್ಲಿ ತಳ್ಳಿಬಿಡ್ತೀನಿ डॉक्टर नाना नीवा ಹಾಗೆಲ್ಲ ಏನೇನೋ ಯೋಚನೆ ಮಾಡಬೇಡಿ ಟ್ಯಾಬ್ಲೆಟ್ಸ್ ಎಲ್ಲ ಬರ್ದಿದ್ದೀನಿ ಟೈಮ್ ಟು ಟೈಮ್ ತಗೊಳ್ಳಿ ಹುಷಾರಾಗ್ತೀರಾ ಈಗ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಬಹುದು ಅಯ್ಯೋ ಯಾರ ಡಾಕ್ಟರಮ್ಮ ನಾನು ಇಲ್ಲೇ ಇರ್ತೀನಿ ನನಗೆ ಯಾಕೋ ಭಯ ಆಯ್ತಿದೆ ನನ್ನ ಎಲ್ಲ ಕಳಿಸಬೇಡಿ ಅದೇನ್ ಬಿಲ್ಲದ ಅದನ್ನ ಟೈಮ್ ಟು ಟೈಮ್ ಸರಿಯಾಗಿ ಕಟ್ಬಿಡ್ತೀನಿ ನನ್ನ ನಂಬೆ ನಿಜವಾಗ್ಲೂ ನನಗೆ ಏನೋ ಆಗ್ಬಿಟ್ಟದೆ ನೋಡಿಮ್ಮ ನೀವು ಬಿಲ್ ಕಟ್ಟಲ್ಲ ಅಂತ ನಾನು ಹೇಳ್ತಿಲ್ಲ ನೀವಿಲ್ಲಿ ಅಡ್ಮಿಟ್ ಆಗೋ ಅವಶ್ಯಕತೆ ಇಲ್ಲ ಚುಕ್ಕಿ 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 ಯಾಕೆ ಅಂದ್ರೆ ನೀವು ಆರೋಗ್ಯವಾಗಿದ್ದೀರಾ ಆರೋಗ್ಯವಾಗಿರೋರು ಆಸ್ಪತ್ರೆಯಲ್ಲಿ ಹಾಕಿರಬೇಕು ಡಿಸ್ಚಾರ್ಜ್ ಆಗಿಬಿಡಿ ಸುಮ್ಮನೆ ಅನವಶ್ಯಕವಾಗಿ ಖರ್ಚು ಮಾಡ್ಕೊಂಡು ಇಲ್ಲಿ ಹಾಕಿರ್ತೀರಾ ಆರಾಮಾಗಿ ಮನೆಗೆ ಹೋಗಿ ಫ್ಯಾಮಿಲಿ ಜೊತೆ ಇರಿ ರೆಸ್ಟ್ ತಗೊಳ್ಳಿ ಆಗ ಇನ್ನೂ ಬೇಗ ರಿಕವರ್ ಆಗ್ತೀರಾ ಅಯ್ಯೋ ನಿನ್ನ ಕಾಲಿ ಬೇಕಾದ್ರೆ ಬಿಲ್ತೀನಿ ಕಣವ ಇಲ್ಲಿಂದ ಹೋಗು ಅಂತ ಮಾತ್ರ ಹೇಳ್ಬೇಡ ಕಣವ ನನಗೆ ನಿನ್ನ ಬಿಟ್ರೆ ಇನ್ನು ಯಾರು ಇಲ್ಲ ಕಣವ ನನ್ನ ತವ ಬೇಜನ್ ಕಾಸೈತೆ ಅದೇನ್ ಮಾಡೋದು ಗಂಡ ಇಲ್ಲ ಮಕ್ಕಳಿಲ್ಲ ಇನ್ನಿಲ್ಲ ಮುಂದಿಲ್ಲ ಹೇಳೋರು ಕೇಳೋರು ಯಾರು ಇಲ್ಲ ಕಣವ ಇನ್ನೇನಾದ್ರೂ ನನ್ನ ಕೈ ಬಿಟ್ಬಿಟ್ರೆ ನಾನು ಸತ್ತೋಯ್ತೀನೇನೋ ಅಂತ ಭಯ ಆಯ್ತೈತೆ ಇನ್ನು ಎರಡೇ ಹೇಳ್ದಿನ ಎರಡೇ ಹೇಳ್ದಿನ ಇಲ್ಲಿ ಇದ್ದು ಹೊಂಟೈತೀನಿ ಕಣವ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಕಣವ ಹೇಳ್ಬೇಡ ಕಣವ ಡಾಕ್ಟ್ರಮ್ಮ ನೋಡಿ ಸುಮ್ ಸುಮ್ಮನೆ ನಮ್ ಟೈಮ್ ವೇಸ್ಟ್ ಮಾಡಬೇಡಿ ಹಾಗೆಲ್ಲ ಆಗೋದಿಲ್ಲ ಇತ್ತೀಚೆಗೆ ಪೇಷಂಟ್ ಗಳಿಗೆ ಹಾಸ್ಪಿಟಲ್ ಅಲ್ಲಿ ಜಾಗ ಇಲ್ಲ ಅಂತದ್ರಲ್ಲಿ ಎಲ್ಲಾ ರೀತಿಯಲ್ಲೂ ಆರೋಗ್ಯವಾಗಿರೋ ನಿಮ್ಮಂತವ್ರನ್ನ ಇಟ್ಕೊಂಡು ನಾವೇನ್ರಿ ಮಾಡೋದು ಅಯ್ಯಯ್ಯಾ ಯಾಂತ ಹೇಳ್ಕೊಳ್ಳಪ್ಪ ನನ್ ಕೊಳ್ಳ ಯವನಸುವ ನೀನಾದ್ರೂ ಡಾಕ್ಟ್ರಮ್ಮ ಹೇಳವ ನೀನವ ನಿಂತಿಗೆ ಕೇಳ್ಕೊಳ್ಳವ ಸೇ ಯವ ಡಾಕ್ಟ್ರಮ್ಮ ಹೇಳವ ಸರಿ ಸರಿ ಇವತ್ತಿರೋದು ಕಡ್ಡಿ ಇಲ್ಲ ಆದ್ರೆ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಹಂಗೆ ಆಗ್ಲಿ ಸಿಸ್ಟರ್ ಚುಕ್ಕಿ ಗುಡ್ ಮಾರ್ನಿಂಗ್ ಏನಮ್ಮ ಅಪರ್ಣಾ ನಿನ್ನೆ ಪೊಲೀಸರು ಎಲ್ಲಾ ವಾರ್ಡ್ಗೂ ಬಂದಿದ್ರಂತೆ ಚೆಕ್ ಮಾಡ್ತಾ ಇದ್ರಂತೆ ಇಲ್ಲಿಗೂ ಬಂದಿದ್ರು ಏನಮ್ಮ ವಿಷಯ ಅಂಕಲ್ ಅದು ದುರ್ಗಿ ಈ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಳೆ ಇನ್ಸ್ಪೆಕ್ಟರ್ ವಿಜಯ್ ಅವರನ್ನ ಕೊಲೆ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅನ್ನೋ ಮೆಸೇಜ್ ಬಂತಂತೆ ಪೊಲೀಸ್ನವರಿಗೆ ಅದಕ್ಕೆ ಎಲ್ಲ ಕಡೆ ಸರ್ಚ್ ಮಾಡಿದ್ದಾರೆ ಆ ತರ ಏನು ಇಲ್ಲ ಅಂತ ಆಮೇಲೆ ಕನ್ಫರ್ಮ್ ಆಗಿ ವಾಪಸ್ ಹೋಗಿದ್ದಾರೆ ಏನು ದುರ್ಗಕ್ಕ ಈ ಆಸ್ಪತ್ರೆಲ್ಲ ಅವಳ ಇಲ್ಲ ಚುಕ್ಕಿ ಅದೆಲ್ಲ ಸುಳ್ಳು ಸುದ್ದಿ ದುರ್ಗಿನೂ ಬಂದಿಲ್ಲ ಯಾರು ಬಂದಿಲ್ಲ ಇಲ್ಲ ಇಲ್ಲ ದುರ್ಗಕ್ಕ ಅಂತ ಅವಳೇ ಅವಳ ಹೇಳ್ಬೇಕಾದ್ರೂ ಬಂದ್ಬಿಡ್ತಾಳೆ ಚುಕ್ಕಿ ಈಗ ಅದೆಲ್ಲ ಕಾಮನ್ ಬಾಂಬ್ ಇಟ್ಟಿದೀವಿ ಅದಿಟ್ಟಿದೀವಿ ಇದಿಟ್ಟಿದೀವಿ ಅಂತೆಲ್ಲ ಫೋನ್ ಮಾಡಿ ಭಯಪಡಿಸಕ್ ನೋಡ್ತಾರೆ ಹಾಗೇನೂ ಆಗಿಲ್ಲ ನೀನ್ ಭಯ ಪಡಬೇಡ ಧೈರ್ಯವಾಗಿರು ಹೌದಮ್ಮ ಅಪರ್ಣ ನಿನ್ನ ಇನ್ಸ್ಪೆಕ್ಟರ್ ಇಲ್ಲಿಗೂ ಬಂದಿದ್ರಮ್ಮ ಇನ್ನೆಲ್ಲಿ ಚುಕ್ಕಿಯನ್ನು ನೋಡಿ ರಂಪ ಮಾಡ್ಬಿಡ್ತಾರೋ ಅಂತ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ ನಾನು ಅವರು ಮಲಗಿರೋ ಪೇಷಂಟ್ ಯಾರು ಅಂತ ಕೇಳಿದ್ರು ನಾನು
ನನ್ನ ಮೊಮ್ಮಗಳು ಅಂತ ಹೇಳಿ ಹೇಗೋ ನಿಭಾಯಿಸ್ಕೊಂಡನಮ್ಮ ಹೆಸರು ಏನು ಅಂತ ಕೇಳಿದ್ರು ನಾನು ಖುಷಿ ಅಂತ ಹೇಳಿಬಿಟ್ನಮ್ಮ ಬೇರೆ ಏನು ಹೇಳಬೇಕು ಗೊತ್ತಾಗಲಿಲ್ಲ ಒಳ್ಳೆ ಕೆಲಸ ಮಾಡಿದೀರಾ ಅಂಕಲ್ ಚುಕ್ಕಿ ಹೇಗಿದ್ಯಾ ಮಾತ್ರೆಲ್ಲ ಕರೆಕ್ಟ್ ಆಗಿ ತಗೋತಾ ಇದ್ಯಾ ತಾನೆ ನೀವು ಹೇಳ್ದಂಗೆ ಅರ್ಧ ಅರ್ಧ ಮಾತ್ರೆ ತಕೊಂಡೆ ಗುಡ್ ಗರ್ಲ್ ನಾನು ನಿಮಗೆ ಡ್ರೆಸ್ಸಿಂಗ್ ಮಾಡಬೇಕು ಅರ್ಧ ಗಂಟೆ ಕೆಲಸ ಇದೆ ಮುಗಿಸ್ಕೊಂಡು ಮಾಡ್ತೀನಿ ಓಕೆನಾ ಸರಿ ನೀವು ಹೇಳ್ದಂಗೆ ಮಾಡಿ ಡಾಕ್ಟರ್ ಚುಕ್ಕಿ ಡಾಕ್ಟರ್ ಅಂತ ಎಲ್ಲ ಕರೀಬಾರದು ನೀನು ಅಕ್ಕ ಅಂತ ಕರೆದ್ರೆ ಚೆನ್ನಾಗಿರುತ್ತೆ ಸರಿ ಅಕ್ಕ ಮುಟ್ಟು ಚುಕ್ಕಿ ಈಗ ನೀನು ರೆಸ್ಟ್ ತಗೋ ಆಮೇಲೆ ಬರ್ತೀನಿ ಬರ್ತೀನಿ ಅಂಕಲ್ ಸರಿ ಅಮ್ಮ ಖರ್ಜೂರ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ದೀನಿ ಪಾಯಸಕ್ಕೆ ಚೆನ್ನಾಗಿದೆಯಾ ತುಂಬಾ ಚೆಂದವೈತೆ ಇವು ನಮ್ಮ ಬಂಗಾರ ತಗೋ ಸಾಕಮ್ಮ ಒಂದೇ ಒಂದು ಸ್ಪೂನ್ ತಿನ್ಬಿಡು ಬೇಡ ಅಮ್ಮ ಇವು ತಿನ್ನು ಭಾವನಿ ಬೇಡ ಅಂತಿದ್ದಾಳಲ್ಲ ಸರಿ ಪುಟ್ಟಿ ಅಳ್ತಾ ಇದೀಯಾ ಏನಾಯ್ತು ಹಗಲ ಅಳ್ಬಾರ್ದಮ್ಮ ನನಗೆ ನಮ್ಮ ಅಮ್ಮ ನೆನಪಾದ್ಲು ನಮ್ಮ ಅಮ್ಮನು ಹಿಂಗೆ ನನ್ ಮೇಲೆ ಪ್ರೀತಿ ಜಾಸ್ತಿ ಆದಾಗಲ್ಲ ಏನಾದ್ರೂ ಸೀ ಮಾಡಿ ತಿನ್ಸೋಳು ಇನ್ಮೇಲೆ ನಮ್ಮ ಅಮ್ಮ ನನ್ ಜೊತೆ ಇಲ್ವಲ್ಲ ಅವ್ಳು ನೆನಪಾಯ್ತು ಅದಕ್ಕೆ ಅಳು ಬಂತು ಚುಕ್ಕಿ ಸುಮ್ಮನೆ ಇಲ್ಲದೆ ಇರೋ ನೆನೆಸ್ಕೊಂಡು ಯಾಕಮ್ಮ ದುಃಖ ಪಡ್ತೀಯ ನೋಡು ಪಾವನ ಇದ್ದಾಳಲ್ವಾ ಅವಳನ್ನೇ ನಿಮ್ಮ ಅಮ್ಮ ಅನ್ಕೊಳಮ್ಮ ಹೌದು ಚುಕ್ಕಿ ಹಾಗೆ ಅನ್ಕೋ ಸರಿ ಅಮ್ಮ ಈಗ ನಿಮ್ಮನ್ನು ಬಿಟ್ಟೆ ಬೇರೆ ನಂಗೆ ಯಾರಿದ್ದಾರೆ ಹಾಗೆಲ್ಲ ಅನ್ಕೋಬಾರ್ದು ಇಲ್ಲಿ ನೋಡು ನಾವೆಲ್ಲರೂ ನಿಗೋಸ್ಕರ ಇದ್ದೀವಲ್ವಾ ಅಪರ್ಣ ಚುಕ್ಕಿ ಇನ್ನು ಎಷ್ಟು ದಿವಸ ಹಾಸ್ಪಿಟ್ಲಲ್ಲಿ ಇರಬೇಕಾಗತ್ತೆ ಟೂ ಡೇಸ್ ಅಷ್ಟೇ ಗಾಯ ವಾಸಿಯಾಗಿದ ತಕ್ಷಣ ಆರಾಮಾಗಿ ಮನೆಗೆ ಕರ್ಕೊಂಡು ಹೋಗ್ಬೋದು ನೀವು ಹೇಳಿದ ಒಳ್ಳೇದಾಯ್ತು ಮನೆಗೆ ಕರ್ಕೊಂಡು ಹೋಗ್ಬೋದು ಅಂದ ತಕ್ಷಣ ಒಂದು ವಿಷಯ ನೆನಪಾಯ್ತು ರೀ ಚುಕ್ಕಿ ಹುಷಾರಾದ ತಕ್ಷಣ ಅವಳನ್ನ ನಮ್ಮನೆಗೆ ಕರ್ಕೊಂಡು ಹೋಗ್ಬಿಡೋಣ ಅದು ಹೇಗೆ ಸಾಧ್ಯ ಪಾವನಿ ಯಾಕೆ ಸಾಧ್ಯ ಇಲ್ಲ ರೀ ಇನ್ನೇನು ಮತ್ತೆ ಮನೆಯಲ್ಲಿ ಅಮ್ಮೋರೆಲ್ಲ ಸೇರಿಕೊಂಡು ಇವಳು ಯಾರು ಅಂತ ಕೇಳಿದ್ರೆ ಏನು ಹೇಳ್ತೀಯ ಅದೆಲ್ಲ ಸರಿ ಹೋಗಲ್ಲ ಪಾವನಿ ಅರ್ಥ ಮಾಡ್ಕೋ ಹಾಗಂತ ಚುಕ್ಕಿನ ಒಬ್ಬಳನ್ನ ಬಿಟ್ಬಿಡಕ್ಕಾಗತ್ತಾ ಅಮ್ಮ ಸುಮ್ಮನೆ ನನ್ನಿಂದ ಯಾಕೆ ನಿಮಗೆಲ್ಲ ತೊಂದರೆ ನನ್ನ ನೂರಾಚೆ ಕರ್ಕೊಂಡು ಹೋಗಿ ಬಿಟ್ಬಿಡಿ ನಾನೆಲ್ಲರೂ ದೂರ ಹೊರಟೋಯ್ತೀನಿ ಏನ್ ಮಾತಾಡ್ತಿದ್ಯಾ ನೀನು ಚುಕ್ಕಿ ನಮ್ಮನ್ನೆಲ್ಲ ಬಿಟ್ಟು ಎಲ್ಗಮ್ಮ ಹೋಗ್ತೀಯಾ ನೀನು ಎಲ್ಗೂ ಹೋಗೋದ್ ಬೇಡ ನೀನು ಜೀವನ ಪೂರ್ತಿ ನಮ್ ಜೊತೆನೆ ಇರ್ಬೇಕು ನನ್ ಕಣ್ ಮುಂದೆನೆ ಇರ್ಬೇಕು ಇಲ್ಲ ಸಾರೆ ಇಲ್ದಂಗೆ ನಿಮ್ ಜೊತೆ ನಿಮ್ ಮನೆಗ್ ಬಂದ್ರೆ ಸುಮ್ನೆ ನಿಮ್ಗೆಲ್ಲ ತೊಂದ್ರೆ ಆಗುತ್ತೆ ಇಲ್ಲ ಹಾಗೆಲ್ಲ ಏನೂ ಆಗಲ್ಲ ನೀನು ನಮ್ ಮನೆಗೆ ಬರ್ತೀಯ ನಮ್ ಜೊತೆನೆ ಇರ್ತೀಯ ಇಲ್ಲ ಹಾಗೆಲ್ಲ ಏನೂ ಆಗಲ್ಲ ನೀನು ನಮ್ಮ ಮನೆಗೆ ಬರ್ತೀಯ ನಮ್ ಜೊತೆನೆ ಇರ್ತೀಯ ನೋಡಮ್ಮ ಪಾವಡಿ ಸುಮ್ಮನೆ ಇವಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇನೋ ರಂಪ ರಗಡೆ ಆಗೋದು ಬೇಡ ಚುಕ್ಕಿನ ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೋತೀನಿ ನನಗೂ ಒಬ್ಬನೇ ಇದ್ದು ಇದ್ದು ಬೇಜಾರಾಗ್ಬಿಟ್ಟಿದ್ಯಮ್ಮ ಚುಕ್ಕಿ ನನ್ನ ಜೊತೆಲಿದ್ರೆ ನನಗೂ ಒಂಟಿ ಅನ್ನೋ ಭಾವನೆ ದೂರ ಆಗ ಅವಳು ನಮ್ಮನ್ನಲೇ ಇರಲಿ ಹೌದು ಪಾವನಿ ಮಾವ ಹೇಳ್ತಾ ಇರೋದು ಸರಿಯಾಗೇ ಇದೆ ಚುಕ್ಕಿ ಮಾವನ ಜೊತೆಲೇ ಇರಲಿ ಅಪ್ಪ ನೀನು ಸುಮ್ಮನೆ ಇರು
ನಿನಗಿದೆಲ್ಲ ಗೊತ್ತಾಗಲ್ಲ. ಚುಕ್ಕಿನ ಬಿಟ್ಬಿಟ್ಟು ನಾನು ಹೇಗಪ್ಪ ಇರಲಿ? ನಾನು ಹೇಳೋ ನಿನಗೆ ಅರ್ಥನೇ ಆಗ್ತಿಲ್ಲ. ಭಾವನಿ, ಚುಕ್ಕಿ ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ. ಡಿಸ್ಚಾರ್ಜ್ ಆದ್ಮೇಲೆ ತಾನೇ ಅದ್ರ ಬಗ್ಗೆ ಚರ್ಚೆ ಮಾಡೋದು. ನಡಿ ಹೊರಡೋಣ. ರೀರಿ, ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ರೀ. ಚುಕ್ಕಿ ಜೊತೆ ಇದ್ದಂಗೆ ಆಗಲಿಲ್ಲ ಇವತ್ತು. ಭಾವನಿ, ನಿನಗೆ ಭಾಷೆ ಅರ್ಥ ಆಗಲಿಲ್ವಾ? ಸ್ವಲ್ಪ ಹೊತ್ತು ನೀನು ಅಲ್ಲಿ ಕಾಣಲಿಲ್ಲ ಅಂದರೆ ಅಮ್ಮ ಕೂಗಾಡ್ತಿರ್ತಾರೆ. ಇಷ್ಟೊತ್ತಾಗಲೇ ಫೋನ್ ಬರಬೇಕಾಗಿತ್ತು ನಿಮ್ಮ ಅತ್ತೆದು. ಭಾವನಿ ನೋಡು, ಚುಕ್ಕಿ ಬಗ್ಗೆ ನೀನೇನು ಯೋಚನೆ ಮಾಡೋಣ, ನಾನು ಅವಳು ನೋಡ್ಕೋತೀನಿ. ಆಯ್ತಪ್ಪ, ನಿನ್ನ ನಂಬಿ ಹೋಗ್ತಾ ಇದ್ದೀನಿ. ಚುಕ್ಕಿನ ಜೋಪಾನವಾಗಿ ನೋಡ್ಕೊ. ಫ್ರೀ ಅಪ್ಪಂಗೆ ಒಂದು 2,000 ಕೊಡಿ. ಅಪ್ಪ, ಚುಕ್ಕಿಗೋಸ್ಕರ ಹಣ್ಣು, ಬ್ರೆಡ್ಡು, ಬಿಸ್ಕೆಟ್ಸು ಎಲ್ಲ ತಗೋ. ಆಯ್ತಮ್ಮ, ಹಾಗೆ ಮಾಡ್ತೀನಿ. ಪುಟ್ಟಿ, ಹೊರಡ್ತೀವಿ, ಹುಷಾರು. ಸರಿ ಅಮ್ಮ, ನಾನು ಬಾಗಿಲ್ ತನಕ ಬರ್ತೀನಿ ನಿಮ್ಮನ್ನು ಕಳಿಸ್ಕೊಡಕ್ಕೆ. ಚುಕ್ಕಿ, ನಿನ್ನ ರೆಸ್ಟ್ ತಗೋ, ಹಾಗೆಲ್ಲ ಓಡಾಡಬಾರ್ದು, ಆಮೇಲೆ ಕಾಲು ನೋವಾಗುತ್ತೆ. ಪರವಾಗಿಲ್ಲ, ನನಗೇನು ಆಗಕ್ಕಿಲ್ಲ. ಬಂಗಾರ, ಕಂಡ್ರೆ ಎಷ್ಟು ಪ್ರೀತಿ ನಿಂಗೆ. ಈಗ ನೀನು ಎಲ್ಗೂ ಬರೋದು ಬೇಡ, ಮಲ್ಕೋ, ರೆಸ್ಟ್ ತಗೋ, ನಾನು ನಾಳೆ ಮತ್ತೆ ಬರ್ತೀನಿ. ಟಾಟಾ. ಅಪ್ಪ ಹೇಳಿದ್ದೆಲ್ಲ ನೆನಪಿದೆ ತಾನೆ? ಬಾಯ್ ಅಪ್ಪ. ಚುಕ್ಕಿ ಹುಷಾರು. ಇಪ್ಪತ್ನಾಲ್ಕು ಗಂಟೆ ಅಷ್ಟೇ ಟೈಮ್ ಇರೋದು. ಅಷ್ಟಾಗೆ ಆ ಪೊಲೀಸ್ ಅಪ್ಪನ ಕತೆನ ಮುಗಿಸ್ಬಿಡ್ಬೇಕು. ಅಯ್ಯೋ ದುರ್ಗವ್ವ, ನನ್ಗೆ ಯಾಕೋ ತುಂಬ ಭಯ ಆಗ್ತೈತೆ. ಅಲ್ಲಿ ಪೊಲೀಸ್ನವರು ಅಷ್ಟೊಂದು ಎಚ್ಚರಿಕೆಯಿಂದ ಇರೋವಾಗ ನೀನು 24 ಗಂಟೆ ಒಳಗೆ ಇನ್ಸ್ಪೆಕ್ಟರ್ ಕತೆ ಮುಗಿಸ್ಬಿಡ್ತೀನಿ ಅಂತಿದೆಯಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಜೊತೆ ನಾನು ಸಿಕ್ಕಾಯ್ಕೊಂಡ್ಬಿಡ್ತೀನಿ. ಇಲ್ಲ, ಒಂದು ಮಾತಿಗೆ ಹೇಳಿದೆ ಅಷ್ಟೇ, ಯಾವುದಕ್ಕೂ ಓಸಿ ಎಚ್ಚರಿಕೆಯಿಂದ ಇರಲಿ ಅಂತ. ಅಕಸ್ಮಾತ್ ಆ ಪೊಲೀಸಪ್ಪ ಬದುಕುಳಿದು ಮನೆಗೇನಾದರೂ ವಾಪಸ್ ಬಂದುಬಿಟ್ರೆ ಏನಾದರೂ ಪ್ಲ್ಯಾನ್ ಮಾಡಿ ಕೊಲ್ಬೋದಲ್ವಾ? ಯೋಚನೆ ಮಾಡು ದುರ್ಗವ್ವ, ಸಿಕ್ಕಾಕೊಂಡ್ರೆ ಆಮೇಲೆ ತುಂಬ ಕಷ್ಟ ಆಯ್ತದೆ. ಇವತ್ತು ನಾಳೆನ ಉದ್ರೋಗಂಗಿರೋ ಬುದುಕಿ ನಿನಗೆ ಹೆದರಿಕೆ ಆಯ್ತದೆ ಅಂತ ನನ್ನ ಎದುರಿಸ್ತಾ ಇದೆಯಾ? ನನ್ನ ನೋಡಿ ಕಲ್ತ್ಕೋ. ಅಲ್ಲಮ್ಮನೂ ಇಲ್ಲ, ಬೆಲ್ಲಮ್ಮನೂ ಇಲ್ಲ, ಬಾಯಿ ಮುಚ್ಕೊಂಡು ತೆಪ್ಪಗಿರು. ಹಲೋ, ಎಲ್ಲಲ್ಲ ಇದೆಯಾ? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ.